ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ನಿರಂತರವಾಗಿ ಆಗ್ತಾ ಇದೆ ಇದರ ಪರಿಣಾಮವಾಗಿ ವಿಜಯಪುರದಲ್ಲಿರುವಂತಹ ಆಲಮಟ್ಟಿ ಜಲಾಶಯಕ್ಕೆ ಭಾರಿ ಪ್ರಮಾಣದ ಇನ್ಫ್ಲೋ ಬರ್ತಾ ಇದೆ ಅದರಲ್ಲೂ ನಾರಾಯಣಪುರ ಜಲಾಶಯಕ್ಕೆ ಇಪ್ಪತ್ತಾರು ಗೇಟ್ಗಳ ಮೂಲಕ ಮೂರು ಲಕ್ಷದ ಅಂದರೆ ನಾರಾಯಣಪುರ ಜಲಾಶಯದಿಂದ ಇಪ್ಪತ್ತಾರು ಗೇಟ್ಗಳ ಮೂಲಕ ಮೂರು ಲಕ್ಷ ಕ್ಯೂಸೆಕ್ ನೀರಿನ ನದಿಗೆ ಬಿಡಲಾಗಿದ್ದು ಈ ಮನೋಹರ ದೃಶ್ಯ ನೋಡಿ ಪ್ರವಾಸಿಗರು ಫಿದಾ ಆಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಭಯಂಕರವಾದಂತಹ ಮಳೆ ಆಗ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಏನು ಜಲಾಶಯ ಇದೆ ಈಗ ತುಂಬಿ ಹರಿತಾ ಇದೆ ಅಂತ ಹೇಳ್ಬೋದು ನೀವು ನೋಡ್ತಿರ್ಬೋದು ಆಲಮಟ್ಟಿ ಜಲಾಶಯದಲ್ಲಿ ಯಾವ ರೀತಿ ಇಪ್ಪತ್ತಾರು ಗೇಟ್ಗಳ ಮುಖಾಂತರ ನೀರನ್ನು ಹೊರಬಿಡ್ಲಾಗ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ಈಗ ಸಂಪೂರ್ಣವಾಗಿ ಏನಂದ್ರೆ ಪ್ರವಾಸಿಗರ ಒಂದು ತಾಣ ಆಗಿದ್ದು ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಏನು ನೀರು ಹರಿದು ಈ ಗೇಟ್ಗಳ ಮುಖಾಂತರ ಹೋಗ್ತಾ ಇದೆ ಈ ಒಂದು ರುದ್ರ ರಮಣೀಯ ದೃಶ್ಯಗಳನ್ನ ನೋಡಲಿಕ್ಕೆ ಅನೇಕ ಪ್ರವಾಸಿಗರು ಪ್ರತಿನಿತ್ಯ ಆಲಮಟ್ಟಿಗೆ ಭೇಟಿ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಅನೇಕರು ಏನೋ ಒಂದು ಒಂದು ಡೇ ಪಿಕ್ ಪಿಕ್ನಿಕ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಪ್ರಮುಖವಾಗಿ ಏನು ಈ ಡ್ಯಾಮ್ಗಳ ಮುಖಾಂತರದಿಂದ ಏನು ನೀರು ಹೋಗ್ತಾ ಇದೆ ಇದನ್ನ ನೋಡಲಿಕ್ಕೆ ಜನರು ತಂಡೋಪತಂಡವಾಗಿ ಬರ್ತಾ ಇದ್ದಾರೆ ತಮ್ಮ ಮಕ್ಕಳು ಜೊತೆಗೆ ತಾಯಿ ಮತ್ತು ಸೇರಿದಂತೆ ವೃದ್ರರು ಕೂಡ ಕರ್ಕೊಂಡು ಒಂದು ವೀಕ್ಷಣೆಗಾಗಿ ಅನೇಕ ಜನರು ಈಗ ಪ್ರವಾಸಿಗರು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಒಂದು ದಿನ ಕಳೆದು ಖುಷಿ ಪಡಲಿಕ್ಕೆ ಒಂದು ಇದೊಂದು ಸಂತಸದ ಸಮಯ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಹೆಚ್ಚಿನ ಕ ಸಮಯದಲ್ಲಿ ಏನು ಅಂತಂದರೆ ಕಳೆದ ಬಾರಿ ನೋಡೋದಾದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಆಲಮಟ್ಟಿ ಜಲಾಶಯ ಇತ್ತು ಕಳೆದ ಬಾರಿ ಬರಗಾಲ ತೀವ್ರವಾಗಿತ್ತು ಆ ಕಾರಣಕ್ಕಾಗಿ ಡ್ಯಾಮ್ ಕೂಡ ಭರ್ತಿಯಾಗಿಲ್ಲ ಮತ್ತು ಈ ರೀತಿ ನೀರುಗಳನ್ನು ಕೂಡ ಇಪ್ಪತ್ತು ಟಾರ್ಗೆಟ್ಗಳ ಮುಖಾಂತರ ಹೊರಗಡೆ ಬಿಡಲಿಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಒಂದು ವರ್ಷದ ನಂತರ ಈ ಬಾರಿ ಏನು ಅಂತಂದ್ರೆ ಜುಲೈ ತಿಂಗಳಲ್ಲೇ ಈ ರೀತಿ ಒಂದು ರಮಣೀಯ ದೃಶ್ಯಗಳನ್ನ ನೋಡಲಿಕ್ಕೆ ಸಿಗ್ತಾ ಇರೋದು ಬಹಳ ಅದೃಷ್ಟವಾಗಿದೆ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಏನು ಅಂತಂದ್ರೆ ಈಗಲೇ ಒಂದು ಪ್ರವಾಸಿಗರು ತಂಡೋಪ ತಂಡವಾಗಿ ಬರ್ತಾ ಇದ್ದಾರೆ ಇನ್ನು ಏನು ಓವರ್ ಬ್ರಿಡ್ಜ್ ಕಾಣಿಸ್ತಾ ಇದೆ ನಿಮ್ಮ ದೃಶ್ಯಗಳಲ್ಲಿ ಈ ರೀತಿ ಆ ಓವರ್ ಬ್ರಿಡ್ಜ್ಗಳ ಮುಖಾಂತರ ಕೂಡ ನೋಡ್ತಾರೆ ಅಲ್ಲಿನೂ ಅನೇಕ ಜನರು ಪ್ರವಾಸಿಗರು ಏನು ಹೋಗ್ತಾ ಇರ್ತಾರೆ ರಸ್ತೆಗಳ ಮುಖಾಂತರ ಇದು ಪ್ರಮುಖವಾಗಿ ಏನಂದ್ರೆ ಬೆಂಗಳೂರು ಮತ್ತು ವಿಜಯಪುರಕ್ಕೆ ಮತ್ತು ಸೋಲಾಪುರ ಮಹಾರಾಷ್ಟ್ರಕ್ಕೆ ಒಂದು ಮಾರ್ಗ ಮಧ್ಯೆ ಬರ್ತದೆ ಆ ಕಾರಣಕ್ಕಾಗಿ ಇಲ್ಲಿ ಏನು ಅಂತಂದರೆ ವಾಹನಗಳನ್ನ ತಮ್ಮ ವಾಹನಗಳನ್ನು ನಿಲ್ಲಿಸಿ ಇಲ್ಲಿ ಏನಂತಂದ್ರೆ ಪ್ರವಾಸಿಗರು ಏನು ಬರ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಒಂದು ವೀಕ್ಷಣೆ ಮಾಡ್ತಾರೆ ಖುಷಿ ಪಡ್ತಾರೆ ಅಂತ ಹೇಳ್ಬೋದು ಇನ್ನು ನೀವು ನೋಡ್ತಿರ್ಬೋದು ಏನು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ದೂರದ ದೃಶ್ಯಗಳಲ್ಲಿ ಇಲ್ಲಿ ಒಂದು ಕಾರಂಜಿ ವ್ಯವಸ್ಥೆ ಕೂಡ ಮಾಡಲಾಗಿರುತ್ತೆ ಇಲ್ಲಿ ಒಂದು ಮ್ಯೂಸಿಕಲ್ ಕಾರಂಜಿ ಕೂಡ ಸಂಜೆ ಬೆಳಗ್ಗೆ ಏಳು ಅಷ್ಟೊತ್ತಿಗೆ ಪ್ಲೇ ಆಗುತ್ತೆ ಅದರ ಜೊತೆಗೆ ಏನು ಅಂತಂದ್ರೆ ಏನು ಡ್ಯಾಮ್ನ ಹೊರಗಡೆ ನೀರು ಹೋಗುತ್ತೆ ಇದನ್ನು ಕೂಡ ನೋಡಲಿಕ್ಕೆ ಅನೇಕ ಜನರು ಬರ್ತಾರೆ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಏನು ಅಂತಂದ್ರೆ ಅನೇಕ ಜನರು ಏನು ಬರ್ತಾರೆ ದೂರ ದೂರದ ಊರುಗಳಿಂದ ಬರ್ತಾರೆ ವಿಜಯಪುರ ಜಿಲ್ಲೆಯಿಂದ ಬರ್ತಾರೆ ಬಾಗಲಕೋಟೆ ಜಿಲ್ಲೆ ಈ ರೀತಿ ಅನೇಕ ಜಿಲ್ಲೆಗಳಿಂದ ಜನರು ಇಲ್ಲಿ ಬರ್ತಾರೆ ಒಟ್ಟಲ್ಲಿ ಏನು ಅಂತಂದ್ರೆ ಆಲಮಟ್ಟಿ ಜಲಾಶಯ ಇದೇ ರೀತಿ ಹರಿತಾ ಇರಲಿ ನೀರು ಕೂಡ ಏನು ಏನಾದ್ರು ಪ್ರವಾಸಿಗರನ್ನ ಸೆಳೀತಾ ಇದೆ ಇನ್ನಷ್ಟು ಜನರನ್ನ ಸೆಳೆಲಿ ಅನ್ನೋದು ಎಲ್ಲರ ಇಲ್ಲಿ ಜನರ ಅಭಿಪ್ರಾಯ ಇದೆ ಅಂತ ಹೇಳ್ಬೋದು ವಿಜಯಪುರದ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ ಕುಲ್ಕಣಿ ಪಬ್ಲಿಕ್ ಟಿವಿಗಾಗಿ